ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಯಾಕೆ ರಾಮಾಂಜನೇಯ ಅವರೇ ಸ್ವಲ್ಪ ಹೆದರ್ಕೊಂಡಿದ್ದೀರಿ? ಇಲ್ಲ ಸರ್, ಹಾಗೇನೂ ಇಲ್ಲ. ಹೆದರ್ಕೋಬೇಡಿ, ನಾನು ತುಂಬ ಹೊತ್ತು ನಿಮ್ಮನ್ನೇ ಕ್ಲಾಸ್ ಎಕ್ಸಾಮಿನೇಷನ್ ಮಾಡೋದಿಲ್ಲ. ನಾನು ಬಂದಿದ್ದೆ ಅಂತ ಹೇಳಿದ್ರಲ್ಲ, ಆವತ್ತು ನಾನು ಯಾವ ಬಟ್ಟೆ ಹಾಕ್ಕೊಂಡು ಬಂದಿದ್ದೆ ಹೇಳಿ ನೋಡೋಣ. ಅದು 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 ನೆನಪಿಸ್ಕೊಂಡು ನೆನಪಿಸ್ಕೊಂಡು ಹೇಳಿ. ಹಾಂ ಹಾಂ, ಇದೇ ಥರ ಕರಿಕೋಟೆ ಹಾಕ್ಕೊಂಡಿದ್ರಿ, ಈ ಕೋಟಲ್ಲಿ ಹಾಕ್ಕೊಳ್ತಿರಲ್ಲ ಹಾಗೆ. ಓ, ಈ ಥರ ಕರಿಕೋಟು. ರಾತ್ರಿ 12:30 ಗಂಟೆನಲ್ಲಿ ನಾನು ಈ ಕರಿಕೋಟ್ ಹಾಕ್ಕೊಂಡು ಅಲ್ಲಿಗೆ ಬಂದಿದ್ದೆ. ಹಾಂ ಹ್ಞೂ ಸರ್, ಅಲ್ಲಿಗೂ ನಾನು ಕೇಳಿದೆ ಇದೇನು ಸರ್ ಇಷ್ಟೊತ್ತಲ್ಲಿ ಕರಿಕೋಟಲ್ಲಿ ಬಂದಿದ್ರೆ ಕೋರ್ಟ್ಗೆ ಬಂದ ಹಾಗೆ ಅಂತ. ಅದಕ್ಕೆ ನೀವು ಕೋರ್ಟ್ ಮುಗಿದ ಮೇಲೆ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ ರಾಮಾಂಜನೇಯ, ಅದಕ್ಕೆ ಇದನ್ನೇ ಹಾಕೊಂಡು ಬಂದೆ ಅಂತಂದ್ರಲ್ಲ ಸರ್ ನೀವು. ಸರಿಯಪ್ಪ, ಹೋಗಲಿ. ನಾನು ಯಾವತ್ತು ಬಂದಿತ್ತು ರಕ್ತದ ಬಾಟ್ಲಿ? ಬೇಕಾದರೆ ನೀವು ಫೈಲ್ ನೋಡ್ಕೊಂಡು ಹೇಳಿ. ತ್ಯಾಗರಾಜ್, ಆ ಎನ್ಕ್ವೈರಿ ಫೈಲ್ ತೊಗೊಂಡು ಬನ್ನಿಪ್ಪ, ಇವ್ರ ತಪ್ಪಿಗೆ ಪತ್ರ ಇರೋದು, ಅದನ್ನು ನೋಡ್ಕೊಂಡು ಹೇಳಿ. ಇಲ್ಲಿದೆ ಎನ್ಕ್ವೈರಿ ಫೈಲು, ಇಲ್ಲಿದೆ ತಪ್ಪೊಪ್ಪಿಗೆ ಪತ್ರ. ನಾನು ಯಾವತ್ತು ನಿಮ್ಮ ಹತ್ರ ರಕ್ತದ ಬಾಟ್ಲಿ ಇಡುವಂತ ರಕ್ತದ ಬಾಟ್ಲಿ ತಂದಿಲ್ಲ, ನೋಡ್ಕೊಂಡು ಡೇಟ್ ಹೇಳಿ. ಅದು ಅದು 26 ತಾರೀಕು ಸರ್ ನೀವು ಬಂದಿದ್ದು. ಇಲ್ಲಿ ಕೊಡಿ ನೋಡಿ. ಆದರೆ ಈ ಫೈಲಲ್ಲಿ ತಾವು ನಾನು 25 ತಾರೀಕು ಬಂದಿದ್ದೆ ಅಂತ ಬರೆದಿದ್ದೀರಿ ನೋಡಿ ಇಲ್ಲಿ. ಅದು ಎನ್ಕ್ವೈರಿ ಟೈಮಲ್ಲಿ ನಾನು ತುಂಬ ಗಾಬರ ಹೊಡೆದ್ಬಿಟ್ಟೆ ಸರ್, ಆವಾಗ 25 ತಾರೀಕು ಅಂತ ಬರ್ಕೊಟ್ಬಿಟ್ಟಿದ್ದೀನಿ. ಡಿ ವೈ ಎಸ್ ಪಿ ಸಾಹೇಬರು ಕಣ್ಣು ಕೆಂಪಗೆ ಮಾಡಿಕೊಂಡು, ಏಯ್ ಸತ್ಯ ಹೇಳೋ ಬದ್ಮಾಶ್ ಅಂತಂದರು. ನನಗೆ ತುಂಬ ಗಾಬರಿ ಆಗ್ಬಿಡ್ತು ಸರ್, ಆ ಗಾಬರಿಲಿ 25 ತಾರೀಕು ಅಂತ ಬರೆದ್ಬಿಟ್ಟಿದ್ದೀನಿ ಹೀಗೆ ಹೀಗೆ. ಆದರೆ ನೀವು ನಿಜವಾಗ್ಲೂ ಬಂದಿದ್ದು 26 ತಾರೀಕೆ ಸರ್. ಓ, ಅವರು ಬದ್ಮಾಶ್ ನೀನು ಸತ್ಯ ಹೇಳು ಅಂದಾಗ ನೀವು ಸುಳ್ಳು ಹೇಳಿಬಿಟ್ರ? ಹೋಗಲಿ, ನಾನು ಬಂದಿದ್ದು 25 ತಾರೀಕಲ್ಲ 26 ತಾರೀಕು ಅಂತ ಹೇಗೆ ನಿರ್ಧಾರಕ್ಕೆ ಬಂದೆ? ಅದೇ, ಆಮೇಲೆ ನಿನ್ನೆ ರಾತ್ರಿ ಎಲ್ಲ ಮನೇಲಿ ಕೂತ್ಕೊಂಡು ಜ್ಞಾಪಿಸ್ಕೊಂಡೆ, ನಾವು ದಿನ ಬಿಟ್ಟು ದಿನ ಡ್ಯೂಟಿ ಮಾಡ್ತಾ ಇದ್ವಿ. ನಾನು ಡ್ಯೂಟಿ ಮಾಡಿದ್ದು ಶುಕ್ರವಾರ, ಅವತ್ತು ಲಕ್ಷ್ಮೀ ಫೋಟೋ ಇಟ್ಟು ಪೊಲೀಸ್ ಸ್ಟೇಷನಲ್ಲಿ ಪೂಜೆ ಮಾಡಿದ್ದೆಲ್ಲ ಜ್ಞಾಪಕಕ್ಕೆ ಬಂತು. ಹಾಗಾಗಿ ಶುಕ್ರವಾರ ನಾನು ಡ್ಯೂಟಿ ಮಾಡಿದರೆ ತಿರುಗಿ ನಾನು ಡ್ಯೂಟಿಗೆ ಬಂದಿದ್ದು ಭಾನುವಾರನೇ, ಹಾಗಾಗಿ ನೀವು ಬಂದಿದ್ದು ಭಾನುವಾರನೇ, ಭಾನುವಾರ 26 ತಾರೀಕು. ಹಾಗಾಗಿ 26 ತಾರೀಕೆ ನೀವು ಬಂದಿದ್ದು ಅಂತ ನಿರ್ಧಾರ ಮಾಡಿದೆ ಸರ್. 26 ತಾರೀಕು ಭಾನುವಾರ ನಾನು ನಿಮ್ಮ ಹತ್ರ ಬಂದು ರಕ್ತದ ಬಾಟ್ಲಲ್ಲಿ ಇಡು ಅಂತ ಹೇಳಿದ್ದೆ. ಹೌದು ಸರ್. ಹೌದಾ? ಆವತ್ತು ಭಾನುವಾರ ಕರಿಕೋಟ್ ಹಾಕ್ಕೊಂಡು ಬಂದಿದ್ದೆ ಅಂತ ಹೇಳಿದ್ರಿ. ಯಾಕೆ ಸರ್ ಕರಿಕೋಟ್ ಹಾಕ್ಕೊಂಡಿದ್ದೀರಿ ಅಂದರೆ, ನಾನು ಕೋರ್ಟಿಂದ ಸೀದಾ ಬಂದೆ, ಮನೆಗೆ ಹೋಗಕ್ಕೆ ಟೈಮ್ ಇರಲಿಲ್ಲ, ಆದ್ದರಿಂದ ಕರಿಕೋಟ್ ಇದೆ ಅಂತ ನಾನು ಹೇಳಿದೆ ಅಂತ ಹೇಳಿದ್ರಿ. ಭಾನುವಾರ ರಾತ್ರಿ 12:30 ನಾನು ಕರಿಕೋಟ್ ಹಾಕ್ಕೊಂಡು ಬರೋದಕ್ಕೆ ಸಾಧ್ಯನಾ? ಕೋರ್ಟ್ ಇಲ್ಲದೆ ಇದ್ದೀವಿ ಸರ್. ನೀವು ಸರ್ವಿಸ್ಗೆ ಸೇರಿದ್ದು ಎಷ್ಟನೇ ಇಸ್ವಿಲಿ ರಾಮಾಂಜನೇಯ ಅವರೇ? 1996 ಡಿಸೆಂಬರ್ ಸರ್. ಸಂಬಳ ಸಾಕಾಗುತ್ತಾ ಬರೋದು? ಸಾಲದು, ಆದರೂ ಹೆಂಗೂ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಸರ್.
ನೋಡಿ ನಾನು ಹೇಳ್ತೀನಿ ಪಾಪ ನಿಮಗೆ ಸಂಬಳ ಸಾಕೋಗೋದಿಲ್ಲ ದುಡ್ಡಿನ ಆಸೆ ನಾನು ರಕ್ತದ ಬಾಟಲ್ ನಿಮ್ಮ ಕೈಗೆ ತಂದು ಕೊಡ್ಲೂ ಇಲ್ಲ ನೀವು ಅದನ್ನ ಕಾರಿನ ಹಿಂದಿನ ಸೀಟಿನ ಸಂದಿನಲ್ಲಿ ಇಡ್ಲೂ ಇಲ್ಲ ರಂಜನ್ ಲಾಲ್ ಮಿಶ್ರಾ ಅವರು ದುಡ್ಡು ಕೊಡ್ತೀನಿ ಎಂದಿದ್ದಕ್ಕೆ ನಿಮ್ಮ ಸಾಹೇಬರು ದುರ್ಗೋಜಿಯವರು ನಿಮ್ಮ ಮೇಲೆ ಒತ್ತಡ ಹಾಕಿದ್ದಕ್ಕೆ ನನ್ನ ವಿರುದ್ಧ ಇಲ್ಲಿ ಬಂದು ಆ ಥರ ಸುಳ್ಳು ಸಾಕ್ಷಿ ಹೇಳ್ತಿದ್ದೀರಾ ಅಂತ ಹೇಳ್ತೀನಿ ಏನು ಹೇಳ್ತೀರಿ ಇಲ್ಲ ಸರ್ ನಾನು ಸುಳ್ಳು ಹೇಳ್ತಿಲ್ಲ ಸತ್ಯನ ಹೇಳ್ತಿರೋದು ಸತ್ಯ ಹೇಳ್ತಿದ್ದೀನಿ ಸತ್ಯದ ಫಾರ್ಮುಲಾ ತುಂಬಾನೇ ಚೇಂಜ್ ಆಗಿಬಿಟ್ಟಿದೆ ರೀ ಈ ನಡುವೆ ಇದೆಲ್ಲ ನೀವು ಸತ್ಯ ಅಂತ ಹೇಳ್ತಾ ಇದ್ದೀರಿ ಹೋಗ್ಲಿ ಬಿಡಿ ರಾಮಂಜನೇಯರೇ ತಾವು ಸತ್ಯವಂತರು ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಇರೋರು ತಾವು ನಾನು ಹೇಳಿದೆ ಅಂದ ಕಾರಣಕ್ಕೆ ಮಾತ್ರ ಅಲ್ಲಿ ರಕ್ತದ ಬಾಟಲ್ ಇಟ್ಟುಬಿಟ್ಟು ಈ ತರ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಬಹುದೇನ್ರಿ ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದವರು ಸತ್ಯವಂತರು ಹೇಳ್ರಿ ಹಾಗೆ ಮಾಡಬಹುದಾ ನ್ಯಾಯಾನ ಏನು ಮಾಡೋದು ಸರ್ ದೇಶಪಾಂಡೆ ಅವರು ದೇವರಂತ ಮನುಷ್ಯ ಅವರು ಶಿಕ್ಷೆ ಆಗಬಾರದು ಅಂತ ಓ ದೇಶಪಾಂಡೆ ಅವರು ದೇವರಂತ ಮನುಷ್ಯ ಅವರಿಗೆ ಶಿಕ್ಷೆ ಆಗಬಾರದು ಅಂತ ತಮ್ಮ ವೃತ್ತಿಗೆ ಸ್ವಲ್ಪ ಅನ್ಯಾಯ ಮಾಡಿದೆ ಅನ್ಸಿದ್ರು ಸ್ವಲ್ಪ ಸುಳ್ಳು ಹೇಳಿದೆ ಅಂತ ಅನ್ಸಿದ್ರು ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡಿದ್ರಿ ಓಕೆ ದೇಶಪಾಂಡೆ ಅವರು ದೇವರಂತ ಮನುಷ್ಯ ಅಂತ ತಮಗೆ ಹೇಗೆ ಅದೇ ನಾನು ಅವ್ರ ಮನೆಯಲ್ಲಿ ಆರ್ಡರ್ಲಿ ಡ್ಯೂಟಿ ಮಾಡ್ತಿದ್ದಾಗ ನೋಡ್ತಿದ್ನಲ್ಲ ಸರ್ ದೇವರಂತ ಮನುಷ್ಯ ಸರ್ ಓ ನಿಮಗೆ ಅವ್ರ ಮನೆಯಲ್ಲಿ ಊಟ ಹಾಕೋರು ಹಬ್ಬದ ದಿನಗಳಲ್ಲಿ ಬಟ್ಟೆ ಹೊಲಿಸ್ಕೊಡೋರು ಇದೆಲ್ಲ ಹೇಳ್ತಿದ್ರಿ ಹೌದು ಸರ್ ಹೌದು ಸರ್ ಯಾವ ಊರಲ್ಲಿ ರಾಮಾಂಜನೇಯ ಅವರೇ ನೀವು ಅವ್ರ ಮನೆಯಲ್ಲಿ ಡ್ಯೂಟಿ ಮಾಡ್ತಿದ್ದು ತುಷಾರ್ಗಿರಿಲಿ ದೇಶಪಾಂಡೆ ಸಾಹೇಬರು ಅಲ್ಲಿದ್ದಾಗ ತುಷಾರ್ಗಿರಿಲಿ ನೀವು ಪೊಲೀಸ್ ಸ್ಟೇಷನಲ್ಲಿ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದಾಗ ನಿಮ್ಮನ್ನ ಅವರ ಮನೆ ಡ್ಯೂಟಿಗೆ ಡೆಪ್ಯೂಟ್ ಮಾಡಿದ್ರ ಹೌದು ಸರ್ ಜಡ್ಜ್ಗಳ ಮನೆಗೆ ಪೊಲೀಸ್ ಸ್ಟೇಷನ್ನಿಂದನೇ ಡೆಪ್ಯೂಟ್ ಮಾಡ್ತಾರೆ ಸರ್ ಗುಡ್ ನೀವು ತುಷಾರ್ಗಿರಿನಲ್ಲಿ ಎಷ್ಟು ದಿವಸ ಕೆಲಸ ಮಾಡಿದ್ರಿ ರಾಮಾಂಜನೇಯ ಅವರೇ ಮೂರುವರೆ ವರ್ಷ ಸರ್ ನಾನು ಅಲ್ಲೇ ಡ್ಯೂಟಿಗೆ ಜಾಯ್ನ್ ಆಗಿದ್ದು 1996 ಡಿಸೆಂಬರ್ನಿಂದ 2001 ಮೇವರೆಗೂ ಮೂರುವರೆ ವರ್ಷ ಸರ್ ನೀವು ಡ್ಯೂಟಿಗೆ ಸೇರಿದ್ದು 1996 ಹೌದು ಸರ್ ನೋಡಿ ಆದರೆ ತುಷಾರಗಿರಿನಲ್ಲಿ ದೇಶಪಾಂಡೆ ಸಾಹೇಬರು ಸರ್ವಿಸ್ ಮಾಡಿದ ಸರ್ವಿಸ್ ಸರ್ಟಿಫಿಕೇಟ್ ತರಿಸಿದ್ದೀನಿ ದೇಶಪಾಂಡೆ ಸಾಹೇಬರು ಅಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ಕೆಲಸ ಮಾಡಿದ್ರು 1991 ಮಾರ್ಚಿಂದ 1993 ಮೇವರೆಗೂ ನೋಡಿ ಇಲ್ಲಿ ಸರ್ಟಿಫಿಕೇಟು ಆದರೆ ನೀವು ಅಲ್ಲಿ ಸರ್ವಿಸ್ ಮಾಡಿದ್ದು 1996 ಡಿಸೆಂಬರ್ನಿಂದ ನೀವು ಸರ್ವೀಸ್ಗೆ ಸೇರೋ ವೇಳೆಗಾಗಲೇ ಅವರು ತುಷಾರಗಿರಿಗೆ ಬಂದು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗಿ ಎಷ್ಟೋ ದಿವಸ ಆಗಿತ್ತು ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ